ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಕಡಿಮೆ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕೆಟ್ ಕಮಂಡೋ ಶ್ರೀರ CM. ಸ್ನೇಹಿತರೆ, ಈ ವಿಡಿಯೋ ತುಂಬ ವಿಶೇಷವಾಗಿರುತ್ತದೆ. ಈ ವಿಡಿಯೋನ ತಪ್ಪದೇ ಕೊನೆವರೆಗೆ ನೋಡಿ, ಯಾಕೆಂದರೆ ಸೇನೆಗೆ ಸೇರಲು ಬಯಸಿರುವಂಥ ಅಭ್ಯರ್ಥಿಗಳಿಗೆ ಬಹುಮುಖ್ಯವಾಗಿರುವಂಥ ವಿಡಿಯೋ. ಜೊತೆಗೆ ನಮ್ಮ ದೇಶದ ನಾಗರಿಕರಿಗೆಲ್ಲರಿಗೂ ತುಂಬ ಅವಶ್ಯಕವುಳ್ಳ ವಿಡಿಯೋ ಇದಾಗಿರ್ತದೆ. ಅದೇನಪ್ಪ ಅಂತಂದರೆ ಅಗ್ನಿಪಥ್. ಅಗ್ನಿಪಥ್ ಅಂದರೆ ಏನು? ಈ ಅಗ್ನಿಪಥ್ ಸ್ಕೀಮ್ ಅಂದರೆ ಏನು? ಅಗ್ನಿಪಥ್ ಸ್ಕೀಮ್ನ ಅಡ್ವಾಂಟೇಜಸ್ಗಳು ಏನೇನಿದೆ? ಅಗ್ನಿಪಥ್ನಲ್ಲಿ ಅಗ್ನಿವೀರರ ಕೆಲಸ ಏನಿರುತ್ತೆ? ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮ್ಮೊಂದಿಗೆ ಇಡ್ತಾ ಇದ್ದೇನೆ. ವಿಡಿಯೋ ಸ್ವಲ್ಪ ದೊಡ್ಡದಾಗಿರ್ತದೆ, ಯಾಕಂದರೆ ಪ್ರತಿಯೊಂದು ಪಾಯಿಂಟನ್ನು ನಿಮ್ಮೊಂದಿಗೆ ಇಡಬೇಕು. ನಾನು ಪ್ರತಿಯೊಂದು ಪಾಯಿಂಟ್ಗಳನ್ನ ಅಪ್ಡೇಟ್ ಮಾಡಬೇಕಿದೆ. ಇಂಗ್ಲೀಷಲ್ಲಿರುತ್ತೆ, ಆದರೆ ಕನ್ನಡದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಕರುನಾಡಿನ ಜನತೆಗೆ ಕನ್ನಡದಲ್ಲಿ ವಿಶೇಷವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಟೋಟಲ್ಲು ನಾನು ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟಿಂದ ನೋಟಿಫಿಕೇಷನ್ನ ಡೈರೆಕ್ಟ್ಲಿ ಡೌನ್ಲೋಡ್ ಮಾಡಿಕೊಂಡು ತಂದಿರುವಂಥದ್ದು. ಟೋಟಲ್ 5 ನೋಟಿಫಿಕೇಷನ್ ನನ್ನ ಹತ್ರ ಇದೆ. ಈ ನೋಟಿಫಿಕೇಷನ್ನು ಸುಮಾರು ಹೆಚ್ಚು ಕಡಿಮೆ ಒಂದು 60 ಪೇಜಸ್ಗಳಿದೆ. ಈ 60 ಪೇಜಸ್ನ ಎಲ್ಲ ಅಪ್ಡೇಟ್ಗಳನ್ನ ನಿಮ್ಮೊಂದಿಗೆ ಕೊಡ್ತಾ ಇದ್ದೇನೆ. ಹಾಗಾದರೆ ನಾನು ಮೊದಲು ನಮ್ಮ ಯೂಸ್ಗೆ, ನಮ್ಮ ದೇಶದ ಬಲಶಾಲಿ, ನಮ್ಮ ದೇಶದ ಶಕ್ತಿ ಎಂದೇ ಕರೆಯುವಂಥ ನಮ್ಮ ಯೂಸ್ಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೀವು ಹೋಗ್ತಾಯಿರೋದು ಸೈನಿಕರಾಗಲಿಕ್ಕೆ, ನೀವು ಹೋಗ್ತಾಯಿರೋದು ಸೇನೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ, ನೀವು ಹೋಗ್ತಾಯಿರೋದು ಭಾರತಾಂಬೆಯ ಸೇವೆ ಸಲ್ಲಿಸಲಿಕ್ಕೆ. ನಿಮ್ಮಲ್ಲಿ ಯಾವುದೇ ತರಹದ ಪ್ರೊಟೆಸ್ಟ್ ಮಾಡಿ, ಸ್ಟ್ರೈಕ್ ಮಾಡಿ, ಭಾರತೀಯ ಸರ್ಕಾರದ ಪ್ರಾಪರ್ಟಿನ ಲಾಸ್ ಮಾಡುವಂಥ ಮನಸ್ಥಿತಿ ಬರಬಾರ್ದು. ಏಕೆಂದರೆ ನಾವು ನಮ್ಮ ದೇಶದ ಪ್ರಾಪರ್ಟಿನ ಲಾಸ್ ಮಾಡ್ತಿದ್ರೆ ನಾವು ಸೈನಿಕರಾಗಲಿಕ್ಕೆ ಅರ್ಹರಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರದ ಪ್ರಾಪರ್ಟಿನ ಲಾಸ್ ಮಾಡಬಾರ್ದು. ಹಾಗಾದರೆ ತಿಳ್ಕೊಳ್ಳೋಣ ಈ ಅಗ್ನಿಪಥ್ ಸ್ಕೀಮ್ ಅಂದರೆ ಏನು, ಅದರ ಅಡ್ವಾಂಟೇಜಸ್ಗಳು ಏನಿದೆ ಅನ್ನೋದನ್ನು. ಸ್ನೇಹಿತರೆ, ಆಲ್ರೆಡಿ ತಿಳಿಸಿದ್ದಾರೆ, ಇದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಗ್ನಿಪಥ್ ಸ್ಕೀಮ್ನ 4 ಇಡಲಾಗ್ತದೆ. ಆ 4 ಅಗ್ನಿವೀರರಿಗೆಂದು ಹೆಸರನ್ನ ಅವರಿಗೆ ಕೊಡಲಾಗ್ತದೆ. ಹಾಗಾದರೆ ಈ ಅಗ್ನಿಪಥ್ ಸ್ಕೀಮ್ನ ಅಡ್ವಾಂಟೇಜಸ್ಗಳೇನು ಅದನ್ನು ತಿಳ್ಕೊಬೋಣ. 4 ಪಿರಿಯಡ್ ಮುಗಿದ ನಂತರ 18, 19, 20, 21 ಸೇನೆಗೆ ಸೇರುವಂಥ ಯೂಸ್ಗಳು 4 ಅಗ್ನಿವೀರರಾಗಿ ಹಿಂತಿರುಗಿದ ನಂತರ ಅವರು ಒಂದು ಒಳ್ಳೆಯ ಶಿಸ್ತಿನಿಂದ ವಾಪಸ್ ಹಿಂದಿರುಗ್ತಾರೆ. ಈ ಸೊಸೈಟಿನಲ್ಲಿ ಉತ್ತಮದ ಪ್ರಜೆಯಾಗಿ ಜೀವನ ಮಾಡಲಿಕ್ಕೆ ಅವಕಾಶಗಳು ಸಿಗ್ತದೆ. ಡೈನಾಮಿಕ್ ಅಂದರೆ ಅರ್ಥ ಮಾಡಿಕೊಳ್ಳಿ, ಇದರಲ್ಲಿ ಎಷ್ಟೆಷ್ಟು ಸ್ಕಿಲ್ಸ್ಗಳು ಸಿಗುತ್ತೆ ಮಿಲಿಟ್ರಿನಲ್ಲಿ ಸಿಗುವಂಥ ಸ್ಕಿಲ್ಸ್ಗಳನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಆ ವಿದ್ಯೆನ ಕಲ್ತ್ಕೊಂಡು ಉತ್ತಮವಾದ ಪ್ರಜೆಯಾಗಿ ಭಾರತದ ಯಾವುದೇ ಒಂದು ಕೊನೆಯಲ್ಲೂ ಕೂಡ ಸೇವೆಯನ್ನು ಇಲ್ಲೂ ಕೂಡ ಮಾಡುವಂಥ ಅವಕಾಶ ಇರ್ತದೆ. ಸೊ ಇದರಲ್ಲಿ ಸುಮಾರು ಇನ್ನೂ ವ್ಯವಸ್ಥೆಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಇನ್ನಷ್ಟು ಸೇವೆ ಸಲ್ಲಿಸಬೇಕು ಅನ್ನೋ ಸೌಭಾಗ್ಯ ಸಿಗ್ತದೆ, ಯಾರಿಗೆ ಇಚ್ಛೆ ಇದೆ ಅಂಥವ್ರಿಗೆ ರೆಗ್ಯುಲರ್ ಕಾಡರ್ನಲ್ಲಿ ಅವರಿಗೆ 25% ಅವರಿಗೆ ಅವಕಾಶ ಸಿಗ್ತದೆ. ಅವರು ಪರ್ಮನೆಂಟ್ಲಿ ಸೈನಿಕರಾಗಿ ಇರಬಹುದು. ಅದು ನಿಮ್ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿಗೆ ಹೋದ ನಂತರ ಎಷ್ಟು ನೀವು ಎಫರ್ಟ್ ಹಾಕ್ತೀರ, ಎಷ್ಟು ನೀವು ಡೆಡಿಕೇಟ್ ಆಗಿ ವರ್ಕ್ ಮಾಡ್ತೀರಾ ಅಂತೇಳಿ ಗೊತ್ತಾಗ್ತದೆ. ಸ್ನೇಹಿತರೆ, ಇನ್ನೊಂದು ಮಾತು ಹೇಳಿದರೆ, ಕಡಿಮೆ ಸಮಯದಲ್ಲಿ ಅವರಿಗೆ ಒಂದು ಸೇವೆ ಸಲ್ಲಿಸುವಂಥ ಸೌಭಾಗ್ಯನ ನಮ್ಮ ದೇಶದಲ್ಲಿ ಅವರಿಗೆ ಕಲ್ಪಿಸ್ಕೊಡ್ತಾ ಇದ್ದಾರೆ. ಸ್ನೇಹಿತರೆ ತಿಳಿಸ್ಕೊಡ್ತಿದ್ದಾರೆ, ಫೈಟಿಂಗ್ ವಾರ್ ಫೈಟಿಂಗ್ನಲ್ಲಿ ಲೀಡ್ ಮಾಡಲಿಕ್ಕೆ ಯೂಸ್ಗಳಿಗೆ ಟೆಕ್ನಾಲಜಿಯಾಗಿ ಅವ್ರನ್ನೂ ಕೂಡ ಅವಕಾಶಗಳು ಸಿಗುವಂಥ ಸೌಭಾಗ್ಯ ಸಿಗ್ತದೆ. ಸೊ ನೆಕ್ಸ್ಟ್ ಇಲ್ಲದ ವಾಟ್ ಆರ್ ದ ಬ್ರಾಡ್ ಅಬ್ಜೆಕ್ಟಿವ್ ಆಫ್ ದ ಸ್ಕೀಮ್, ಇದು ನೋಡೋಣ ಏನಿದೆ ಅಂತೇಳಿ. ಅವ್ರಿಗೆ ರೆಸ್ಟ್ ತಗೊಂಡು ಜೀವನ ಮಾಡುವಷ್ಟು ಶಕ್ತಿನ ಸಾಮರ್ಥ್ಯನ ಹೆಚ್ಚಿಸುತ್ತದೆ ಅಂತ ಹೇಳ್ತಿದ್ದಾರೆ. ಸ್ನೇಹಿತರು ನೋಡಿ, ಎಂತ ಒಂದು ಇಂಜೋಲು ವಿಶೇಷವಾದ ಸ್ಕೀಮ್ ಅಂತ ನಾವು ಅನ್ಬೋದು. ಇದು ಅಟ್ಯಾಕ್ ಯಂಗ್ ಟ್ಯಾಲೆಂಟ್. ಸೊ ಏನು ಯಂಗ್ ಟ್ಯಾಲೆಂಟ್ ಇದೆ ಅದರ ಮೇಲೆ ಪ್ರಭಾವ ಬೀರುತ್ತೆ, ಅವ್ರನ್ನ ಆ ಟ್ಯಾಲೆಂಟ್ನ ಪಡ್ಕೊಬೋದು. ಸೊಸೈಟಿಯಲ್ಲಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂಥ ಒಳ್ಳೆ ಅವಕಾಶಗಳನ್ನ ಕಲ್ಪಿಸ್ಕೊತೀವಿ. ದೇಶಕ್ಕೆ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ಸ್ಗಳಿಗೆ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಕೆಲಸ ಮಾಡುವಂಥ ಅವಕಾಶಗಳನ್ನ ಕಲ್ಪಿಸಲಾಗ್ತದೆ. ಶಾರ್ಟ್ ಪೀರಿಯಡ್ನಲ್ಲಿ ಭಾರತಾಂಬೆಯ ಸೇವೆ ಸಲ್ಲಿಸುವಂಥ ಒಳ್ಳೆ ಅವಕಾಶ ತಿಳಿಸ್ಕೊಡ್ತಿದ್ದಾರೆ. ಮತ್ತೊಮ್ಮೆ ಹೇಳ್ತಿದ್ದಾರೆ ಇದರಲ್ಲಿ, ಮತ್ತೊಮ್ಮೆ ಹೇಳ್ತಿದ್ದಾರೆ, ಟೀಮ್ ವರ್ಕಲ್ಲಿ ಕೆಲಸ ಮಾಡ್ಬೋದು, ಕಮಿಟ್ಮೆಂಟ್ಗಳಲ್ಲಿ ಸಾಲ್ವ್ ಮಾಡುವಂಥ ಕೆಲಸಗಳನ್ನ ಮಾಡ್ಬೋದು, ಕಾಲೇಜ್ನಲ್ಲಿ ಕೆಲಸ ಮಾಡುವಂಥದ್ದು ಒಂದು ಒಳ್ಳೆ ಅವಕಾಶಗಳನ್ನ ಸಿಗ್ತದೆ. ಟು ಪ್ರೊವೈಡ್ ಅಬಿಲಿಟೀಸ್ ಆ್ಯಂಡ್ ಕ್ವಾಲಿಟೀಸ್ ಸಚ್ ಆಸ್ ಡಿಸಿಪ್ಲಿನ್, ಡೈನಾಮಿಕ್ ಮೋಟಿವೇಶನ್ ಅಂತ ಆಲ್ರೆಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಕಿಲ್ ಇದು ಸೆಲ್ಫ್ ಮೋಟಿವೇಟ್ ಆಗಿ ತನ್ನದೇ ಒಂದು ಜ್ಞಾನನ ವಿಶಾಲ ಮನೋಭಾವದಿಂದ ಬೆಳೆಸ್ಕೊಂಡು ಹೋಗುವಂಥ ಒಂದು ಸ್ಕಿಲ್ ಸಿಗ್ತದೆ. ಈ ಸ್ಕೀಮಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಇದರಲ್ಲಿ ಒಂದು ಅವಕಾಶ ಅಂತಂದರೆ, ನಮ್ಮಲ್ಲಿ ಜಾತಿ ಧರ್ಮಗಳೇನಿದೆ ಇದೆಲ್ಲ
ಕಡಿಮೆ ಆಗ್ತದೆ. ಯಾಕೆಂದರೆ ನಾವಲ್ಲಿ ಮಿಲಿಟರಿಯಲ್ಲಿ ಯಾವುದೇ ರೀತಿ ಜಾತಿ ಪದ ಮಾತ್ರ ಯಾವುದೇ ಧರ್ಮಗಳಿರಲ್ಲ, ಎಲ್ಲರೂ ಒಂದೇ ಅನ್ನೋ ಭಾವನೆ ಇರ್ತದೆ. ಇದು ವುಮೆನ್ ಕೂಡ ಒಳ್ಳೆಯ ಅವಕಾಶಗಳನ್ನ ಕಲ್ಪಿಸಲಾಗ್ತದೆ. ಈಗಾಗಲೇ ನಾನು ತಿಳಿಸ್ತಾ ಇರ್ತೀನಿ, ಇದರಿಂದ ಎಷ್ಟು ಒಳ್ಳೆಯ ಒಂದು ವಿಶೇಷವಾದ ಯೋಜನೆ ಅಂತಂದರೆ, ನೇಷನ್ ಬಿಲ್ಡ್ ಅಂದರೆ ಒಂದು ದೇಶವನ್ನು ಕಟ್ಟುವ ಬೆಳೆಸುವಂಥ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಸಂಗತಿ ಸಿಗ್ತದೆ. ಎಂಪವರ್ಡ್ ಡಿಸಿಪ್ಲಿನ್ಡ್ ಸ್ಕಿಲ್ಡ್ ಅಂದರೆ ಸ್ಕಿಲ್ನ ಇಂಥ ಒಳ್ಳೊಳ್ಳೆ ಸ್ಕಿಲ್ಗಳನ್ನ ಕಲಿಸುವಂಥ ಸೊಸೈಟಿನಲ್ಲಿ ಉಪಯೋಗ ಆಗುವಂಥ ಸ್ಕಿಲ್ಸ್ಗಳನ್ನ ಕಲಿಸ್ಕೊಡ್ತಾರೆ. ಇಂಪ್ರೂವ್ಡ್ ಬೆಟಲ್ ಪ್ರಿಪೇರ್ಡ್ನೆಸ್ ಅಂತಂದರೆ, ಇದರಲ್ಲಿ ಬೆಟಲ್ ಯುದ್ಧದಲ್ಲಿ ನಾವು ಯಾವ ಥರ ನಾವು ತಯಾರಾಗಿರ್ತೀವಿ ಅದೇ ಥರ ಪ್ರತಿಯೊಂದು ಸಮಸ್ಯೆಗಳನ್ನ ಎದುರಿಸುವಷ್ಟು ಶಕ್ತಿ ಅವರಲ್ಲಿ ಹೆಚ್ಚಾಗ್ತದೆ. ಟ್ರಾನ್ಸ್ಪರೆಂಟಾಗಿ ನಡೆಸ್ಕೊಡುವಂಥ ಅವಕಾಶಗಳು ಸಿಗ್ತದೆ. ಇವ್ರ ಎಕ್ಸ್ಪೀರಿಯೆನ್ಸ್ ಏನಿದೆ, ಸೊ ಇದು ಯೂಸ್ಗಳಿಗೆ ತುಂಬಾ ಅವರ ಪ್ರೊಫೈಲ್ನ ಕ್ರಿಯೇಟ್ ಮಾಡುತ್ತೆ, ಆ ಪ್ರೊಫೈಲ್ಗೆ ಒಂದು ಗೌರವವನ್ನು ಹೆಚ್ಚು ಮಾಡುವಂಥದ್ದು ಒಂದು ಒಳ್ಳೆಯ ಅವಕಾಶಗಳು ಸಿಗ್ತದೆ. ಇದು ಸ್ಕಿಲ್ ಇಂಡಿಯಾದಲ್ಲಿ ಒಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ನಂತರ ಒಂದು ಒಳ್ಳೆಯ ಸ್ಕಿಲ್ಗಳನ್ನ ಕಲಿಸ್ಕೊಡುವಂಥ ಒಳ್ಳೆಯ ಸೌಭಾಗ್ಯನೂ ಸಿಗ್ತದೆ. ಸೊ ಇಂಡಿವಿಜುವಲ್ ಆಗಿ ಒಳ್ಳೆ ಅಪರ್ಚುನಿಟಿ ಸಿಗ್ತದೆ. ವಿಶೇಷವಾಗಿ ಇದರಲ್ಲಿ ಸ್ಕಿಲ್ ಜೊತೆಗೆ ಫಿಸಿಕಲ್ ಫಿಟ್ನೆಸ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಬಹುದು, ಅವನು ಆರೋಗ್ಯವಾಗಿ ದೈಹಿಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ಒಳ್ಳೆ ಅವಕಾಶವೂ ಸಿಗ್ತದೆ. ನೋಡಿ, ಸೊ ಸೈನಿಕ ಸರ್ ಮುಂಚೆ ಯೂಸ್ಗಳ ವ್ಯವಸ್ಥೆಗಳು ಯಾವ ಥರ ಇರ್ತದೆ, ಇಷ್ಟು ಶುದ್ಧ ಗಡ್ಡ ಬಿಟ್ಕೊಂಡು ಕೂದಲು ಬಿಟ್ಕೊಂಡು ಅರ್ಧಗಿರೋ ಬಟ್ಟೆ ಹಾಕ್ಕೊಂಡು ಇಷ್ಟವನ್ನು ಸುತ್ತುವಂಥ ವ್ಯವಸ್ಥೆಗಳಿರ್ತದೆ, ಅವ್ರಿಗೆ ಏನು ಯಾವುದೇ ರೀತಿ ಒಂದು ಸರಿಯಾದ ವೇ ಮಾರ್ಗದರ್ಶನ ಇರೋಲ್ಲ. ಆದರೆ ರಿಟೈರ್ಡ್ ಆಗಿ 4 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಅವರು ಅಗ್ನಿವೀರಾಗಿ ಡಿಸ್ಚಾರ್ಜ್ ಆದ ನಂತರ ಅವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಬಂದ ನಂತರ ಅವ್ರದ್ದು ಡಿಸಿಪ್ಲಿನ್ ಇರ್ತದೆ, ಜೊತೆಗೆ ಅವ್ರಿಗೊಂದು ಧೈರ್ಯ ಇರ್ತದೆ ಈ ಸೊಸೈಟಿನಲ್ಲಿ ಸ್ಮೂತಾಗಿ ಹ್ಯಾಂಡಲ್ ಯಾವ ಥರ ಮಾಡಬೇಕು, ಪಬ್ಲಿಕ್ ಜೊತೆ ಯಾವ ಥರ ಬೆರಿಬೇಕು, ನಾನು ದೇಶನ ಯಾವ ಥರ ಕಟ್ಟಬೇಕು ಅನ್ನೋದು ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತದೆ. ಸೊ ಜೊತೆಗೆ ಗುಡ್ ಫೈನಾನ್ಷಿಯಲ್ ಪ್ಯಾಕೇಜ್ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಇದರಲ್ಲಿ ಯಾವುದೇ ರೀತಿ ಫ್ರೀಯಾಗಿ ಯಾವುದೇ ರೀತಿ ಸೇವೆ ತಗೊಳ್ತಾ ಇಲ್ಲ. ಗುಡ್ ಫೈನಾನ್ಷಿಯಲ್ ಪ್ಯಾಕೇಜ್ ಇದೆ, ಮೇಕಿಂಗ್ ಈ ಮೋರ್ ಸ್ಟೇಬಲ್ ದೆನ್ ಈಸ್ ಸಿವಿಲಿಯನ್ ಕೌಂಟರ್ ಪಾರ್ಟ್ಸ್ ಇರ್ತದೆ. ಇವಾಗ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ. ಸೊ ಸಿಟಿಜನ್ ಮಾಮೂಲಿ ಸಿಟಿಜನ್ ಜೊತೆಗಿಂತ ಉತ್ತಮವಾದ ಮಟ್ಟದಲ್ಲಿ ಉತ್ತಮವಾದ ಪ್ರಜೆಯಾಗಿ ಜೀವನ ಮಾಡುವಂಥ ಶೈಲಿ ಅವನಲ್ಲಿ ಬರ್ತದೆ. ಆ ಕ್ರೌಡ್ನಲ್ಲಿ ಅಗ್ನಿವೀರು ಸ್ಟ್ಯಾಂಡಾಗಿ ನಿಂತ್ಕೊಬೋದು, ನಾನೊಬ್ಬ ಮೈ ಸೈನಿಕ ಅನ್ನೋ ಒಂದು ಹುಯೆಯನ್ನು ಪಟ್ಟಣ ಒತ್ಕೊಂಡು. ಸಿದ್ಧದಲ್ಲಿ ಒಂದು 4ನೇ ಪಾಯಿಂಟ್ ಕೇಳ್ತೀರಾ, ಪರ್ಸನಲ್ ಇಂಡಕ್ಟೆಡ್ ಅಂಡರ್ ದ ಸ್ಕೀಮ್ ಆಫ್ ದ ಸೇಮ್ ಸ್ಕಿಲ್ ಸೆಟ್ಸ್ ವಿಚ್ ಆರ್ ರಿಕ್ವೈರ್ಡ್ ಟು ಮೀಟ್ ದ ಆಪರೇಷನಲ್ ಚಾಲೆಂಜಸ್. ಈ ಆಪರೇಷನ್ ಚಾಲೆಂಜಸ್ನಲ್ಲಿ ಒಳ್ಳೆ ಸ್ಕಿಲ್ನ ಕಲಿಸ್ಕೊಡುವಂಥ ಒಂದು ಕೆಲಸನ ಮಾಡ್ತದೆ, ತುಂಬ ಕ್ಲಾರಿಟಿಯಾಗಿ ಡಿಫೈನ್ ಆಗ್ತದೆ. ಇದು ಸ್ವಲ್ಪ ವ್ಯತ್ಯಾಸ ಇರ್ತದೆ, ಜಾಸ್ತಿ ವ್ಯತ್ಯಾಸ ಇರಲ್ಲ. ಇದು ಎಲಿಜಿಬಲ್ ಕ್ರೈಟೇರಿಯಾ ಏನಿರುತ್ತೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಅದ್ಯಾವ ಥರ ಅಂದರೆ 17.5 ವರ್ಷದಿಂದ 21 ವರ್ಷ ಸೇಮ್ ಇರ್ತದೆ ಏಜ್ ಕ್ರೈಟೇರಿಯಾ. ಜಿಡಿಗೆ ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ. ಕಡಿಮೆ ಸಂಖ್ಯೆಯಲ್ಲಿ ಸೈನಿಕರನ್ನು ತೊಗೊಳ್ತಾ ಇದ್ರು, ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿಪಥ ಸ್ಕೀಮ್ನಲ್ಲಿ ಅಗ್ನಿವೀರರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇದ್ರ ವಿಶೇಷ ಬರ್ತಾ ಇರೋದು ಬರೀ ಸೇನೆಯಲ್ಲೇ ಸೇವೆ ಸಲ್ಲಿಸಲಿ ಅಂತಲ್ಲ, ಆ ಸೇನೆಯಲ್ಲಿ ತರಬೇತಿ ಪಡ್ಕೊಂಡು 4 ವರ್ಷ ಭಾರತಾಂಬೆಯ ಯಾವುದೇ ಒಂದು ಕೋಣೆಯಲ್ಲೂ ಹೋದರೂ ಕೂಡ ಅವನು ಒಂದು ಉತ್ತಮ ಪ್ರಜೆಯಾಗಿ ಸೇವೆ ಸಲ್ಲಿಸಬೇಕು. ಅಲ್ಲೂ ಒಂದು ಸೇವೆಯ ಮನೋಭಾವನೆ ಅವನ ಮನಸ್ಸಲ್ಲಿ ಇರುತ್ತೆ, ಆವಾಗ ಒಂದು ಸ್ಕಿಲ್ ಡೆವಲಪ್ಮೆಂಟನ್ನು ಇರ್ತದೆ, ಅದು ಭಾರತಾಂಬೆಯಲ್ಲಿ ಎಲ್ಲೇ ಹೋದರೂ ಒಂದು ಒಳ್ಳೆ ಕೆಲಸ ಮಾಡುವಂಥ ಸಾಮರ್ಥ್ಯ ಇರ್ತದೆ ಅನ್ನೋದು ಉದ್ದೇಶವಾಗಿರ್ತದೆ. ಸ್ನೇಹಿತರೆ, ಈಗ ಆಲ್ರೆಡಿ ತಿಳಿಸ್ತಾ ಇದ್ದೀವಿ, ಇದರಲ್ಲಿ ಕೆಲವೊಂದು 25% ಅವ್ರನ್ನ ಅಗ್ನಿವೀರರಾಗಿ ಆಯ್ಕೆ ಮಾಡ್ಕೊಳ್ತಾರೆ, ಅದು ಕಾಡರ್ನ ಆದ ನಂತರ. ಬಾಕಿ ದೇಶಕ್ಕೆ ನಾವು ಹೋಲಿಸ್ಕೊಂಡ್ರೆ ನಮ್ಮ ದೇಶದ ಏನು ವಿಶೇಷವಾಗಿ ತೋರಿಸಲಾಗಿದೆ, ಕೇರ್ಫುಲ್ ಅನಲೈಸಸ್, ಮೆಥಡಾಲಜಿ ಆಫ್ ಇಂಡಕ್ಷನ್ನು, ಮೆಥಡಾಲಜಿ ಏನಿದೆ ನಮ್ಮ ಯೋಚನೆ ಶಕ್ತಿ ಸ್ವಲ್ಪ ವಿಶೇಷವಾಗಿರ್ತದೆ. ಬಾಕಿ ದೇಶಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ದೇಶ ವಿಶೇಷವಾಗಿರ್ತದೆ. ಯಾಕಂದರೆ ಯಾವ ಥರ ಅಂದರೆ ಒಳ್ಳೆಯ ಪ್ರಾಕ್ಟೀಸ್ನ ಇವರಿಗೆ ಮಾಡಿಸಲಾಗ್ತದೆ. ಇದರಲ್ಲಿ ಕೆಲವೊಂದನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಪ್ರೈಮರಿ 1ರಲ್ಲಿ ಬಾಕಿ ರಾಷ್ಟ್ರಕ್ಕೆ ಹೋಲಿಸ್ಕೊಂಡು ನಮ್ಮ ದೇಶದ ಏನೇನು ವಿಶೇಷ ಇರ್ತದೆ ಅನ್ನೋ ತೋರಿಸ್ಕೊಳ್ತಾರೆ. ಪ್ರೈಮರಿಲಿ ವಾಲಂಟಿಯರ್ ಮಾಡೆಲ್ ಇರ್ತದೆ ಇದರಲ್ಲಿ. ಸೆಕೆಂಡು ಎನ್ರೋಲ್ಮೆಂಟ್ ಪ್ರೊಸೀಜರ್ಸ್ ಏನಿದೆ ಅದು ಸ್ವಲ್ಪ ವಿಶೇಷವಾಗಿರ್ತದೆ. ರಿಟೆನ್ಷನ್ಸ್ ಇರ್ತದೆ, ಟ್ರೈನಿಂಗ್ ಇರುತ್ತೆ, ಇನ್ಸೆಂಟಿವೇಷನ್ಸ್ ಆಫ್ ಎಕ್ಸಿಟ್ ಅದರಲ್ಲಿ ಕೊಡುವಂಥದ್ದು, ರಿಲ್ಯಾಕ್ಸೇಷನ್ಸ್, ಫೈನಾನ್ಷಿಯಲ್ ಪ್ಯಾಕೇಜು, ಕ್ರೆಡಿಟ್ ಟು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗೆ, ಅಡ್ವಾಂಟೇಜಸ್ ಫಾರ್ ರಿಕ್ರೂಟ್ಮೆಂಟ್ ಇಂದ ಪರ್ಮನೆಂಟ್ ಕಾರ್ಡರು, ಪರ್ಮನೆಂಟ್ ಆಗಿ ಅದನ್ನು ಮತ್ತೆ 25% ಇಟ್ಕೊಳ್ಳುವಂಥದ್ದು, ಸಮ್ ಅಶ್ಯೂರೆನ್ಸ್ ಆಫ್ ಜಾಬ್ ಆ್ಯಂಡ್ ಎಕ್ಸಿಟ್ ಹೊರಗಡೆ ಹೋದ ತಕ್ಷಣ ಅವರಿಗೆ ಕೆಲವೊಂದು ಅಶ್ಯೂರೆನ್ಸ್ ಕೊಡಲಾಗ್ತದೆ, ಕೆಲವೊಂದು ಜಾಬ್ ಅವ್ರಿಗೆ ಹೊರಗಡೆನೂ ಕೂಡ ಸಿಗಬೇಕಂತೇಳಿ. ಇದರಲ್ಲಿ ಏನಿದೆ ಅಂದರೆ ನಮ್ಮ ದೇಶವನ್ನು ಡೆವಲಪ್ಡ್ ಕಂಟ್ರಿ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಒಂದು ವಿಶೇಷವಾದ ಯೋಜನೆ ಕೂಡ ಹೌದು. ಸ್ನೇಹಿತರು, ನಿಮಗೆ ಈಗಲೇ ತಿಳಿಸಿರುವಂತೆ ಸೊ ಯೂಸಲ್ಲಿ ತುಂಬಾ ಅವರಿಗೆ ಟ್ಯಾಲೆಂಟ್ ಇರ್ತದೆ, ಅವ್ರದ್ದೇ ಒಂದು ಟೆಕ್ನಾಲಜಿ ಇರ್ತದೆ, ಅದನ್ನು ಇಲ್ಲಿ ತಗೊಬೋದು. ಅಲ್ಲಿ ಯುದ್ಧಕ್ಕೆ ನಮ್ಮ ಸೇನೆಗೆ ಹೆಲ್ಪ್ ಆಗುವಂಥದ್ದು, ಅವ್ರದ್ದಂಥ ಒಂದು ಟ್ಯಾಲೆಂಟ್ಗಳನ್ನ ಯುಟಿಲೈಸ್ ಮಾಡ್ಕೊಬೋದು. ಇದು ಕೊಟ್ಟಿದ್ದೆ ಆಲ್ರೆಡಿ ಈ ಪ್ರೋಗ್ರಾಮ್ಗಳಲ್ಲಿ ಒಳ್ಳೊಂದು ಒಂದು ಹೊಸ ಹೊಸದ ಯೋಜನೆಗಳನ್ನ ನಾವು ಕೂಡ ಅಲ್ಲಿ ಸೊ ಸೇನೆಯಲ್ಲಿ ಉಪಯೋಗಿಸ್ಕೋಬೋದು ಅಂತಲೂ ಕೂಡ ಹೇಳ್ತಿದ್ದಾರೆ. ಇದು ಜಸ್ಟ್ ಜೆಂಟ್ಸ್ಗೆ ಮಾತ್ರ ಅಲ್ಲ, ವುಮೆನ್ಸ್ಗೂ ಕೂಡ ಒಳ್ಳೆ ಅವಕಾಶಗಳನ್ನ ಕೊಡಲಾಗ್ತದೆ. ಅವರು ಕೂಡ ಇದರಲ್ಲಿ ಅಗ್ನಿಪಥ್
ಸ್ಕೀಮ್ನಲ್ಲಿ ಜಾಯ್ನ್ ಆಗ್ಬೋದು. ಕಂಟ್ರಿ ಈ ಕಂಟ್ರಿನಲ್ಲಿ ಯಾವ ಥರ ರಿಕ್ರೂಟ್ಮೆಂಟ್ನ ಮಾಡಲಾಗ್ತದೆ ಸೊ ಅದ್ರ ಬಗ್ಗೆ ಹೇಳ್ತಿದ್ರೆ ಪ್ರೆಸೆಂಟ್ ಪ್ಯಾಟರ್ನ್ ಆಫ್ ಸೆಲೆಕ್ಷನ್. ಸೊ ಇದು ಸೆಲೆಕ್ಷನ್ಗೆ ಪ್ಯಾಟರ್ನ್ ಯಾವ ಥರ ಇರ್ತದೆ ಅನ್ನೋದನ್ನು ತಿಳಿಸಲಾಗ್ತದೆ. ಯಾವ ರೀತಿ ಇದರಲ್ಲಿ ಚೇಂಜ್ ಇರಲ್ಲ, ಏನು ಸೆಲೆಕ್ಷನ್ ಪ್ರೊಸೆಸ್ ಅದೇ ಇರ್ತದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನೋ ಬಗ್ಗೆ ತಿಳಿಸಲಾಗ್ತದೆ. ಸೊ ಇದರಲ್ಲಿ ವಿಶೇಷವಾಗಿ ಅವರಿಗೆ ಸೆಲೆಕ್ಷನ್ ಮಾಡಲಿಕ್ಕೆ ಅಂತ ವ್ಯವಸ್ಥೆಗಳನ್ನ ಮಾಡ್ಕೊ. ಸ್ನೇಹಿತದಲ್ಲಿ ಅವರಿಗೆ ಫೈನಾನ್ಷಿಯಲ್ ಪ್ಯಾಕೇಜ್ನಲ್ಲಿ ಏನೇನು ಬೆನಿಫಿಟ್ ಇರುತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟ್ಲಿ ಕೊಟ್ಟಿದ್ದಾರೆ. ಕಾಂಪೋಸಿಟ್ ಆ್ಯನ್ಯುವಲ್ ಪ್ಯಾಕೇಜ್, ವರ್ಷದ ಪ್ಯಾಕೇಜ್ಗಳು ಕೊಡಲಾಗ್ತದೆ ನಮಗೆ. ಸೇನೆ ಸೈನಿಕರಿಗೆ ಏನು ತಿಂಗಳಿಗೆ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿದ್ದಾರೆ, ಒಂದು ವರ್ಷದ ಪ್ಯಾಕೇಜನ್ನು ಬೀಯಿಂಗ್ ಆಗ್ತದೆ ಮಾಡಲಾಗಿದೆ. ಒಂದು ವರ್ಷಕ್ಕೆ ಅವ್ರಿಗೆ ಮೊದಲು ಸಿಗುವಂಥದ್ದು 4.76 lakhs ಒಂದು ಅಪ್ರಾಕ್ಸಿಮೇಟ್ ಅದನ್ನು ಲೆಕ್ಕಾಚಾರ ಮಾಡಲಾಗಿದೆ. ಗ್ರಾಡ್ಯುಯೇಷನ್ ನಾಲ್ಕನೇ ವರ್ಷದಲ್ಲಿ 6.92 lakh ತನಕ ಅವರಿಗೆ ಈ ಫೈನಾನ್ಷಿಯಲ್ ಬೆನಿಫಿಟ್ ಸಿಗಬೇಕು ಅನ್ನೋದು ಇರ್ತದೆ. ಇದು ಸ್ಯಾಲ್ರಿನಿದೆ, ಸ್ಯಾಲ್ರಿ ಅಂತೂ ಸಪ್ರೇಟ್ ಆಗಿರ್ತದೆ. ಅದಲ್ಲದೆ ಅವರಿಗೆ ಅಲೌನ್ಸಸ್ ಅಂತ ಇರುತ್ತೆ, ಆಡ್ ರಿಸ್ಕ್ ಅಲೌನ್ಸಸ್ ಇರುತ್ತೆ. ಯಾವುದಂದ್ರೆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ, ಬಾರ್ಡರ್ನಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ಹಿಮಾಲಯ ಪ್ರದೇಶದಲ್ಲಿ, ಹೈ ಆಲ್ಟಿಟ್ಯೂಡ್ ಏರಿಯಾದಲ್ಲಿ, ತುಂಬ ಕಠಿಣ ವ್ಯವಸ್ಥೆ ಇರುವಂಥ ಪ್ರದೇಶದಲ್ಲಿ ಡ್ಯೂಟಿ ಸಲ್ಲಿಸಬೇಕಿದ್ರೆ ಅಲ್ಲಿಗೆ ಬೇಕಿರುವಂಥ ಅಲೌನ್ಸಸ್ ಏನಿದೆ, ಎಕ್ಸ್ಟ್ರಾ ಅಲೌನ್ಸಸ್ ಬೆನಿಫಿಟ್ಗಳು ಕೂಡ ಸಿಗ್ತದೆ. ಸ್ನೇಹಿತರು ಈಗಾಗಲೇ ತಿಳಿಸಿರುವಂಥ 30% ಏನು ಅಮೌಂಟ್ ಇದೆ ಮಂತ್ಲಿ, ಅದನ್ನು ಅಮೌಂಟ್ನ ಅವರಿಗೆ ಸೊ ಸೇವ್ ಮಾಡಲಿ ಇಡಲಾಗ್ತದೆ ಬೈ ಇಂಡಿವಿಜುವಲ್ ಸಪ್ರೇಟ್ ಆಗಿ. ನಾಲ್ಕು ವರ್ಷ ಮುಗಿದ ನಂತರ ಅವರಿಗೆ 4 ವರ್ಷದಲ್ಲಿ 10,04,000 ಅಮೌಂಟ್ ಅವರಿಗೆ ಇಂಟ್ರೆಸ್ಟ್ ಸಹಿತ ಸಿಗ್ತದೆ. ಇದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಡೆತ್ ಕಂಪೆನ್ಸೇಷನ್, ಡೆತ್ ಕಂಪೆನ್ಸೇಷನ್ ನೋಡೋಣ ಏನಿದೆ ಅಂತೇಳಿ. ಇಲ್ಲಿ ಯಾವುದೇ ರೀತಿ ಏನಾದರೂ ಇನ್ಸೂರೆನ್ಸ್ ನಾರ್ಮಲ್ ಡೆತ್ ಆದರೆ ಅವರಿಗೆ 48 lakh ಇನ್ಸೂರೆನ್ಸ್ ಸಿಕ್ಕೇ ಸಿಗ್ತದೆ. ನಾರ್ಮಲ್ ಡೆತ್ ಆಗಲಿ, ಯಾವುದೇ ರೀತಿ ಡೆತ್ ಆಗಲಿ, ಅವರಿಗೆ ಇನ್ಸೂರೆನ್ಸ್ 48 lakh ಸಿಕ್ಕೇ ಸಿಗುತ್ತೆ. ಅವರಿಲ್ಲ ಅವ್ರಿಗೆ ನೆಕ್ಸ್ಟ್ ಆಫ್ ಕಿನ್ ಅಂದರೆ ಹೆಣ್ಮುಕ್ಕಿಗೆ ಸಿಕ್ಕೇ ಸಿಗುತ್ತೆ. ಅಕಸ್ಮಾತ್ ಏನಾದರೂ ಸೇವೆಯಲ್ಲಿ ಸೇವೆ ಸಲ್ಲಿಸ್ತಾ ಇರಬೇಕಿದ್ರೆ ಏನಾದರೂ ಅವ್ರಿಗೆ ಬೆಟಲ್ ಕ್ಯಾಸುಲಿಟಿ ಆದರೆ ಆ ವ್ಯಕ್ತಿಗೆ 44 lakh ಡೆತ್ ಅಟ್ರಿಬ್ಯೂಟೆಡ್ ಸರ್ವಿಸ್ ಟು ಸರ್ವಿಸ್ ಸಿಗುತ್ತೆ. ಇದಲ್ಲದೆ ಅವ್ರಿಗೆ ಏನು 4 ವರ್ಷದ ಒಂದು ಸೇವಾ ನಿಧಿ ಅಮೌಂಟ್ ಇತ್ತು 10.04 lakh ಅದು ಕೂಡ ಇನ್ಕ್ಲೂಡ್ ಆಗಿ ಸಿಗ್ತದೆ. ಸುಮಾರು 1,12,00,000 ತನಕ ಅವ್ರಿಗೆ ಹೆಣ್ಣುಮಕ್ಕಿಗೆ ಅಮೌಂಟು ಸಿಗ್ತದೆ, ನಾಮಿನಿಗೆ ಅಮೌಂಟು ಸಿಗ್ತದೆ. ಡಿಸಬಿಲಿಟಿ ಕಂಪೆನ್ಸೇಷನ್ ಇದೆ, ಅದರಲ್ಲಿ ಏನು ನೋಡೋಣ. ಇದು ಮೆಡಿಕಲ್ ಅಥಾರಿಟೀಸ್ ಮೇಲೆ ಡಿಪೆಂಡ್ ಆಗ್ತದೆ. ಸ್ನೇಹಿತರಿಗೆ ಗೊತ್ತಿರಬೇಕು ನಿಮಗೆ, ಇದು LMC ಅಂತೀವಿ, ಇದಕ್ಕೆ ಲೋ ಮೆಡಿಕಲ್ ಕ್ಯಾಟಗರಿ ಅಂತ ಹೇಳಲಾಗ್ತದೆ. ಇದರಲ್ಲೂ ಕೂಡ ಸೊ 3 ಭಾಗಗಳನ್ನ ಮಾಡಲಾಗಿದೆ. 3 ಭಾಗದಲ್ಲಿ ಒಂದು 44 lakh, 25 lakh, 15 lakh. ಇದು 44 lakh ಒಂದು ಭಾಗ, 25 lakh ಎರಡನೇ ಭಾಗ, 15 lakh ಮೂರನೇ ಭಾಗ ಇರ್ತದೆ. ಆದರೆ 100% ಕ್ಯಾಸುಲಿಟಿ ಇರುವಂಥವ್ರಿಗೆ 44 lakh ಅಮೌಂಟ್ ಸಿಗ್ತದೆ. 75% ಇಂಜೂರ್ಡ್ ಆಗಿರುವಂಥವ್ರಿಗೆ 25 lakh ಸಿಗುತ್ತೆ. 50% ಇಂಜೂರ್ಡ್ ಆಗಿರೋರಿಗೆ 15 lakh ಅಮೌಂಟ್ ಅವರಿಗೆ ಸಿಗ್ತದೆ. ಸ್ನೇಹಿತರೆ ಇವಾಗ ನೋಡಿದ್ರೆ ನೀವು ವಾಟ್ ಈಸ್ ದ ಅಗ್ನಿಪಥ್ ಸ್ಕೀಮ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಅಡ್ವಾಂಟೇಜಸ್ನ. ಇದು ಅಗ್ನಿಪಥ್ ಸ್ಕೀಮ್ ಬಗ್ಗೆ ಕಂಪ್ಲೀಟ್ಲಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ, ಜೊತೆಗೆ ಇದರ ಅಡ್ವಾಂಟೇಜಸ್ ಏನನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಿಮಗೆ ಈ ಅಗ್ನಿಪಥ್ ಸ್ಕೀಮ್ ಬಗ್ಗೆ ಅಥವಾ ಇದರ ಅಡ್ವಾಂಟೇಜಸ್ ಬಗ್ಗೆ ಯಾವುದೇ ರೀತಿ ಡೌಟ್ ಇರಲ್ಲ ಅಂದ್ಕೊಂಡಿರ್ತೀನಿ. ಅಕಸ್ಮಾತ್ ಏನಾದರೂ ಇನ್ನೂ ಕುತೂಹಲ ಇದ್ದರೆ, ಏನೋ ಡೌಟ್ ಇದ್ದರೆ, ಖಂಡಿತ ನನ್ನ ಕಾಂಟ್ಯಾಕ್ಟ್ ನಂಬರ್ 9638116177ಗೆ ಕರೆ ಮಾಡಿ, ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಅದಕ್ಕೆ ನಾವು ಸಾಧ್ಯವಾದರೆ ರಿಪ್ಲೈ ಕೊಡ್ತಾ ಇರ್ತೀವಿ. ಗೊಂದಲ ಬೇಡ, ಮೊದಲು ಈ ಸ್ಕೀಮ್ ಏನು ಮೊದಲ ತಿಳಿದುಕೊಳ್ಳೋದು ಮುಖ್ಯವಾಗಿರ್ತದೆ. ಅದಕ್ಕೋಸ್ಕರ ನಾನು ಕರ್ನಾಟಕ